ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಅಮೆರಿಕದಲ್ಲಿ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಕನ್ನಡತಿ ಸೌಮ್ಯ. ನಾವಿವತ್ತು ಒಂದು ಹೊಸ ಪ್ರೊಜೆಕ್ಟರ್ ತಗೊಂಡಿದ್ವಿ. ನಾವು ಅದನ್ನು ಎಲ್ಲಿ ತಗೊಂಡ್ವಿ, ಅದ್ರ ಕಾಸ್ಟ್ ಏನು, ಅದ್ರ ಸ್ಪೆಸಿಫಿಕೇಶನ್ಸು, ಕ್ವಾಲಿಟಿ ಎಲ್ಲದ್ರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ಬೇಕಂದ್ಕೊಂಡಿದ್ದೀನಿ. ಹಾಗಾದ್ರೆ ತಡೆಯಕ್ಕೆ ಬನ್ನಿ ತಿಳ್ಕೊಳ್ಳೋಣ. ನಾವು ತಗೊಂಡಿರೋ ಪ್ರೊಜೆಕ್ಟರ್ ಬ್ರ್ಯಾಂಡ್ ಬಂದುಬಿಟ್ಟು ಬ್ಯಾಂಕ್ಯು, ಮತ್ತು ಅದರದ್ದು ಮಾಡೆಲ್ ನೇಮ್ ಬಂದುಬಿಟ್ಟು ಪರ್ಫಾರ್ಮೆನ್ಸ್ V630. ಇದು ಫುಲ್ HD ಕ್ವಾಲಿಟಿ ಪ್ರೊಜೆಕ್ಟರ್ ಇದು. ಮತ್ತು ನಾವಿದನ್ನು ತಗೊಂಡಿದ್ದು ಬೆಸ್ಟ್ ಬೈ ಅಂತ ಶಾಪ್ ಇದೆ ಅಲ್ಲಿ, ಅದು USLA ಬೆಸ್ಟ್ ಎಲೆಕ್ಟ್ರಾನಿಕ್ ಶಾಪ್ ಅದು. ಇದರದ್ದು ಕಾಸ್ಟ್ ಬಂದುಬಿಟ್ಟು $209 ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿ ಪ್ರಕಾರ 15,500 ಆಗಬಹುದು ಸುಮಾರು. ಅದಾದಮೇಲೆ ನಾವು ಇದನ್ನ ಸ್ಪೆಸಿಫಿಕೇಶನ್ಸ್ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಇದನ್ನು ಅನ್ಬಾಕ್ಸ್ ಮಾಡೋಣ. ಅನ್ಬಾಕ್ಸ್ ಮಾಡಿದ್ದೀನಿ, ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ. ಬನ್ನಿ, ಬ್ಯಾಗ್ ಕೊಟ್ಟಿದ್ದಾರೆ ಪ್ರೊಜೆಕ್ಟರ್ ಇಡಕ್ಕೆ, ಯೂಸರ್ ಮ್ಯಾನ್ಯುವಲ್ ಇದೆ, ವಾರಂಟಿ ಕಾರ್ಡ್ ಇದೆ, ಪ್ರೊಜೆಕ್ಟರ್ ಇದೆ, ಪವರ್ ಕೇಬಲ್ ಇದೆ, HDMI ಕೇಬಲ್ ಕೊಟ್ಟಿದ್ದಾರೆ, 1 ಫೀಟ್ ಇದೆ, AV ಕೇಬಲ್ ಇದೆ, ಮತ್ತು ಒಂದು ರಿಮೋಟ್ ಇದೆ. ಈ ರಿಮೋಟಿಗೆ 2 AAA ಶೆಲ್ ಹಾಕಬೇಕು, ಅವ್ರೇನು ಕೊಟ್ಟಿರೋಲ್ಲ ನಾವೇ ಹಾಕೋಬೇಕು ಈ ಶೆಲ್. ಇದರ ವಾರಂಟಿ ಪಿರಿಯಡ್ ಬಂದು ನಮಗೆ ಶಾಪ್ ಅವರು ಅಂದರೆ ಬೆಸ್ಟ್ ಬೈ ಅವರು 90 ಡೇಸ್ ವಾರಂಟಿ ಕೊಟ್ಟಿರ್ತಾರೆ, ಮತ್ತು ಕಂಪನಿಯವರು 1 ಇಯರ್ ವಾರಂಟಿ ಕೊಟ್ಟಿರ್ತಾರೆ. ನಾವೀಗ ಈ ಪ್ರೊಜೆಕ್ಟರ್ನ ಸ್ಪೆಸಿಫಿಕೇಶನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇದು LCD ಪ್ರೊಜೆಕ್ಟರು, ಮತ್ತು ಇದರದ್ದು ಕ್ವಾಲಿಟಿ ಬಂದುಬಿಟ್ಟು 1080 pixels. ಸೊ ಅದಕ್ಕೆ ಇದನ್ನು HD ಪ್ರೊಜೆಕ್ಟರ್ ಅಂತ ಕರೀತಾರೆ. ಮತ್ತು ಇದರದ್ದು ಸ್ಕ್ರೀನ್ನ ನಾವು 300 inch ತನಕ ಡಿಸ್ಪ್ಲೇ ಮಾಡ್ಬೋದು. ಅಂದರೆ ನಾವು ಒಂದು ಮಲ್ಟಿಪ್ಲೆಕ್ಸ್ ಥಿಯೇಟರಲ್ಲಿ ಕುತ್ಕೊಂಡು ಮೂವಿ ನೋಡಿದ ಫೀಲ್ನ ನಾವು ಮನೆಯಲ್ಲೇ ತಗೋಬೋದು. ಈ ಪ್ರೊಜೆಕ್ಟರಿಗೆ 4 ಥರ ವಿಡಿಯೋ ಇನ್ಪುಟ್ನ ಕೊಡ್ಬೋದು, HDMI, USB, VGA ಮತ್ತು SD ಕಾರ್ಡ್ ಕೂಡ ಹಾಕ್ಬೋದು. ಮತ್ತು ಇದಕ್ಕೆ ಆಡಿಯೋ ಔಟ್ಪುಟ್ ಬಂದುಬಿಟ್ಟು ಇನ್ಬಿಲ್ಟ್ ಇದೆ, ಮತ್ತು ಎಕ್ಸ್ಟರ್ನಲ್ ಕನೆಕ್ಷನ್ ಕೂಡ ಕೊಡ್ಬೋದು. ಮತ್ತು ಇದರಲ್ಲಿ ಲ್ಯಾಂಪ್ ಹವರ್ಸ್ ಬಂದುಬಿಟ್ಟು 50,000 ಲ್ಯಾಂಪ್ ಹವರ್ಸ್ ಇದೆ. ನಾ ಅಂದರೆ ದಿನಾ ನಾವು ಮೂವಿ ಒಂದೊಂದು ಮೂವಿ ನೋಡಿದ್ರೂ 5 ರಿಂದ 6 ವರ್ಷದ ತನಕ ಈ ಪ್ರೊಜೆಕ್ಟರ್ನ ಯೂಸ್ ಮಾಡ್ಬೋದು. ಪ್ರೊಜೆಕ್ಟರಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ. ಇದು ಲ್ಯಾಂಪ್ ಕವರ್, ಇದು ಇದು ಇಲ್ಲಿಂದನೇ ನಮಗೆ ಪಿಕ್ಚರ್ ಡಿಸ್ಪ್ಲೇ ಆಗೋದು. ಇದು ಪಿಕ್ಚರ್ ಕ್ಲಾರಿಟಿನ ಅಡ್ಜಸ್ಟ್ ಮಾಡೋದಿದು. ಮತ್ತು ಇದಕ್ಕೆ ಕೀ ಸ್ಟೋನ್ ಅಂತಾರೆ, ಇದು ಪಿಕ್ಚರ್ ಡಿಸ್ಪ್ಲೇನ ಅಡ್ಜಸ್ಟ್ ಮಾಡೋದಿದು. ಹಾಗೆಯೇ ಇಲ್ಲಿ ಬಟನ್ಸ್ ಕೊಟ್ಟಿದ್ದಾರಲ್ಲ, ಇದು ಪವರ್ ಬಟನ್ನು, ಇದು ಮೆನ್ಯು ಬಟನ್ನು, ಮತ್ತು ಇದು ನಾವು ವಿಡಿಯೋ ಇನ್ಪುಟ್ ಹಾಕಿರ್ತೀವಲ್ಲ ಅದನ್ನು ಸೆಲೆಕ್ಟ್ ಮಾಡೋಕ್ಕೆ ಇರೋವಂಥ ಬಟನ್, ಅಂದರೆ HDMI USB ಆ ಥರ. ಮತ್ತು ಇದು ಪ್ಲೇ ಆ್ಯಂಡ್ ಪಾಸ್ ಬಟನ್ನು, ಇದು ಓಕೆ ಬಟನ್ ಅಂದರೆ ಮೆನ್ಯುವಲ್ ನಾವು ಯಾವ್ದು ಬೇಕು ಅಂತ ಸೆಲೆಕ್ಟ್ ಮಾಡೋಕ್ಕೆ. ಆಮೇಲೆ ಇವೆಲ್ಲ ಆರೋ ಬಟನ್ಸ್ಗಳಿದಾವಲ್ಲ, ಇವೆಲ್ಲ ಮೆನುಗೆ ಯೂಸ್ ಮಾಡೋಂಥ ಬಟನ್ಸ್ಗಳು. ಬನ್ನಿ, ಪ್ರೊಜೆಕ್ಟರ್ ಹಿಂದೆ ಏನೇನು ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ. ಇದು ಎಕ್ಸ್ಟರ್ನಲ್ ಆಡಿಯೋ ಕೇಬಲ್ ಹಾಕಲಿಕ್ಕೆ, ಇದು AV ಕೇಬಲ್ ಹಾಕಲಿಕ್ಕೆ, ಇದು 2 USB ಕೇಬಲ್ ಪೋರ್ಟ್ ಕೊಟ್ಟಿದ್ದಾರೆ, ಇದು VGA ಪೋರ್ಟ್, ಇದು ಪವರ್ ಕೇಬಲ್ ಹಾಕಲಿಕ್ಕೆ, ಮತ್ತು ಈ ಕಡೆಗೆ 2 HDMI ಕೇಬಲ್ ಹಾಕಲಿಕ್ಕೆ ಕೊಟ್ಟಿದ್ದಾರೆ, ಮತ್ತು ಇದು ಒಂದು SD ಕಾರ್ಡ್ ಹಾಕಲಿಕ್ಕೆ. ನೆಕ್ಸ್ಟ್ ತನಕ ಪ್ರೊಜೆಕ್ಟರಲ್ಲಿ ಇರೋವಂಥ ಕೀಗಳನ್ನೆಲ್ಲ ನೋಡಿದ್ವಿ. ಈಗ ರಿಮೋಟಲ್ಲಿ ಯಾವ್ಯಾವ ಬಟನ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಪವರ್ ಬಟನ್ನು, ಮ್ಯೂಟ್ ಬಟನ್ನು, ಪ್ಲೇ ಆ್ಯಂಡ್ ಪಾಸ್ ಬಟನ್ನು, ಇದು ಫಾಸ್ಟ್ ಫಾರ್ವರ್ಡು, ಬ್ಯಾಕ್ವರ್ಡು, ಇದು ಸೆಲೆಕ್ಟ್ ಬಟನ್ನು, ಇವೆಲ್ಲ ಮೆನುಗೆ ಯೂಸ್ ಮಾಡೋಂಥ ಆರೋ ಕೀಸು, ಇದು ಮೆನು ಬಟನ್ನು, ಇದು ಬ್ಯಾಕ್ ಹೋಗೋಕ್ಕೆ, ಮತ್ತು ಇದು ನಾವು ವಿಡಿಯೋ ಇನ್ಪುಟ್ ಕೊಟ್ಟಿರ್ತೀವಲ್ಲ ಅದನ್ನು ಸೆಲೆಕ್ಟ್ ಮಾಡೋಕ್ಕೆ ಬಟನ್, ಇದು ಇದು ವಾಲ್ಯೂಮ್ ಕಡಿಮೆ ಮಾಡಲಿಕ್ಕೆ, ಇದು ವಾಲ್ಯೂಮ್ ರೈಸ್ ಮಾಡಲಿಕ್ಕೆ, ಮತ್ತು ಇದು ಕೀ ಸ್ಟೋನು, ಇದು ನಾವು ಪ್ರೊಜೆಕ್ಟರಲ್ಲೂ ಆಪರೇಟ್ ಮಾಡ್ಬೋದು, ಅಂದರೆ ಪಿಕ್ಚರ್ ಪೊಸಿಷನ್ನ ಅಡ್ಜಸ್ಟ್ ಮಾಡ್ಬೋದು, ಇದರಲ್ಲೂ ರಿಮೋಟಲ್ಲೂ ಅಡ್ಜಸ್ಟ್ ಮಾಡ್ಬೋದು. ಆದರೆ ನಾವು ಪಿಕ್ಚರ್ ಕ್ಲಾರಿಟಿನ
ಪ್ರೊಜೆಕ್ಟರಲ್ಲೇ ಅಡ್ಜಸ್ಟ್ ಮಾಡಬೇಕು. ಅದರದ್ದು ಕ್ಲಾರಿಟಿ ಅಡ್ಜಸ್ಟ್ ಮಾಡಲಿಕ್ಕೆ ನಮಗೆ ರಿಮೋಟಲ್ಲಿ ಯಾವುದೇ ಬಟನ್ ಕೊಟ್ಟಿಲ್ಲ. ಈಗ ನಾವು ಪ್ರೊಜೆಕ್ಟರ್ನ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀವಿ. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಟೆಸ್ಟ್ ಮಾಡೋಣ ಬನ್ನಿ. ನಾನು ಆಲ್ರೆಡಿ ಪ್ರೊಜೆಕ್ಟರ್ನ ಸೆಟಪ್ ಮಾಡಿದ್ದೀನಿ. ಇದು ಮೇಲೆ ಸೀಲಿಂಗಿಗೆ ಹಾಕ್ಬೋದು, ಇಲ್ಲ ಯಾವುದಾದ್ರೂ ಹೈಟ್ ಪ್ಲೇಸರ್ ಆದರೂ ಇಡ್ಬೋದು. ನಾನು ಫ್ರಿಡ್ಜ್ ಮೇಲೆ ಇಟ್ಟಿದ್ದೀನಿ, ನನ್ನ ಕಿಚನ್ನಲ್ಲಿರೋಂಥ ಫ್ರಿಡ್ಜ್ ಮೇಲೆ ನಾನು ಸೆಟಪ್ ಮಾಡಿದ್ದೀನಿ. ಇದಕ್ಕೆ ಎಚ್ ಡಿ ಎಮ್ ಐ ಕೇಬಲ್ ಥ್ರೂ ನಾನು ಫೈರ್ ಟಿ ವಿನ ಅಡ್ಜಸ್ಟ್ ಮಾಡಿದ್ದೀನಿ. ಇದು ನೋಡಿ, ಈಗ ನೋಡ್ತಿದ್ದೀರಲ್ಲ, ಇದು ನಮ್ಮದು ಡೈನಿಂಗ್ ಹಾಲಲ್ಲಿರೋ ವಾಲ್. ಇದು ಇದು ಪ್ಲೇನ್ ಇದೆ ವಾಲು, ಹಾಗಾಗಿ ನಮಗೆ ಇದಕ್ಕೆ ಸ್ಕ್ರೀನ್ ಏನು ಬೇಡ, ಡಿಸ್ಪ್ಲೇ ಚೆನ್ನಾಗೇ ಬೀಳುತ್ತೆ. ನಿಮಗೆ ಬೇಕಂದ್ರೂ ವೈಟ್ ಸ್ಕ್ರೀನ್ನ ಹಾಕೋಬೋದು. ಯೂಶ್ವಲಿ ಮೂವೀಸನ್ನೆಲ್ಲ ರಾತ್ರಿ ಹೊತ್ತು ಲೈಟ್ ಆಫ್ ಮಾಡ್ಕೊಂಡು ನೋಡಿದರೆ ಚೆನ್ನಾಗಿರುತ್ತೆ. ಸೊ ನಾನು ಇವಾಗ ಲೈಟ್ ಆಫ್ ಮಾಡಿ ನಿಮಗೆ ಅದು ಪ್ರೊಜೆಕ್ಟರ್ ಹೇಗೆ ನಮಗೆ ಪ್ರೊಜೆಕ್ಟ್ ಮಾಡುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಈಗ ಆನ್ ಮಾಡಿದ್ದೀನಿ, ಡಿಸ್ಪ್ಲೇ ಎಷ್ಟು ಚೆನ್ನಾಗಿ ಕ್ಲಾರಿಟಿ ನೋಡಿ, ಎಷ್ಟು ಚೆನ್ನಾಗಿದೆ. ನೋಡಿದ್ರಲ್ಲ, ಒಂದು 80 ಇಂಚಸ್ಟು ನಾವು ಡಿಸ್ಪ್ಲೇ ಮಾಡಿದ್ವಿ, ಮತ್ತು ಕ್ಲಾರಿಟಿ ಕೂಡ ತುಂಬಾ ಚೆನ್ನಾಗಿತ್ತು. ಹೇಗಿತ್ತು ಪ್ರೊಜೆಕ್ಟರ್, ಚೆನ್ನಾಗಿತ್ತಲ್ವಾ? ನಾವು ಒಂದು ಮೂವಿ ನೋಡಿದ್ವಿ, ಅದ್ರದ್ದು ಕ್ವಾಲಿಟಿ ಮತ್ತು ಸೌಂಡ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.